ನಮಸ್ಕಾರ. ಇದು ಎಲ್ಲರಿಗೂ, ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಇದು ನಮ್ಮ ಹೆಮ್ಮೆಯ ಕ್ಯಾಬ್, ಇದು ಬೂಮ್ ಕ್ಯಾಬ್ ಅಂತೇಳಿ ಕರ್ನಾಟಕದ್ದು. ಈಗ ಏನು ನಮ್ಮ ಧನಂಜಯ ಹೇಳಿದ್ದ, ಇವಾಗ ಅವನೊಬ್ಬ ಆರ್ಡಿನರಿ ಒಬ್ಬ ರೈತನ ಮಗನಾಗಿ ಇವತ್ತು ಈ ಒಂದು ಕ್ಯಾಬನ್ನು ಯಾಕೆ ನಾವು ಶುರು ಮಾಡಬೇಕು ಅಂದ್ಕೊಂಡು ಅಂದಾಗ, ನಾವು ಬೆಂಗಳೂರಲ್ಲಿ ಓಡಾಡಬೇಕಾದ್ರೆ ಬೇರೆ ಕ್ಯಾಬಲ್ಲಿ ಓಡಾಡಬೇಕಾದ್ರೆ ನಮಗೆ 25-30% ನಾವು ಪೇ ಮಾಡ್ತಾಯಿದ್ದು. ಸೊ ಬೇಸಿಕಲಿ ನಾನೊಬ್ಬ ಎಜುಕೇಷನಿಸ್ಟ್ ಆಗಿದ್ದೆ, ನಾನು ಒಬ್ಬ ಲೆಕ್ಚರ್ ಆಗಿದ್ದೆ. ನಾನು ಯೋಚನೆ ಮಾಡಿ ಅವನ್ನ ಜೊತೆಲಿ ಹಾಕ್ಕೊಂಡು ಯಾಕೆ ಈ ಥರ ಮಾಡಬಾರ್ದು ನಾವು ಒಂದು ಕ್ಯಾಬನ್ನು, ಯಾಕೆ ನಮ್ಮ ಕರ್ನಾಟಕದ ಏನು ಕ್ಯಾಬ್ ಡ್ರೈವರ್ಗಳಿದ್ದಾರಲ್ಲ ಅವರಿಗೆಲ್ಲ ಯಾಕೆ ಕಮ್ಮಿ ದುಡ್ಡಿನಲ್ಲಿ ನಾವು ಕೊಡಬಾರ್ದು ಅಂತ ಯೋಚನೆ ಮಾಡಿಕೊಂಡು ನಾವು ಈಗ ಕಳೆದ 2.5 ವರ್ಷದಲ್ಲಿ, ಯಾಕೆಂದರೆ 2.5 ವರ್ಷದ ಹಿಂದೆ ಆಗಬೇಕಾಗಿತ್ತು, ಕರೋನಾ ಇದ್ದ ಕಾರಣ ಆಗಲಿಲ್ಲ, ಮಾಡೋಕ್ಕಾಗಲಿಲ್ಲ ಆವಾಗ. ಸೊ ಇವಾಗ ನಾವು ಅದನ್ನು ಈ ದಿನ ನಮ್ಮ ಡಾಲಿ ಜನಂಜಯನವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಮೀಡಿಯಾದವರು ಆದಷ್ಟು ನೀವೆಲ್ಲ ಕಡೆ ಪ್ರಚಾರ ಮಾಡಿ ಈ ಒಂದು ಕ್ಯಾಬನ್ನು ನೀವು ನಿಮ್ಮ ಏನು ನಮ್ಮ ಕರ್ನಾಟಕ ಜನತೆ ಇದೆಯಲ್ಲ ಅವ್ರಿಗೆಲ್ಲ ಮುಟ್ಟಿಸಿ ಅದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ನಿಮ್ಮ ಮುಖಕ್ಕೆ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಏನು ಜನಕ್ಕೆ ಏನು ಯೂಸ್ ಆಗುತ್ತೆ ಅಂದರೆ, ಈಗ ಅವರಿಂದ ನಮ್ಮ ಕ್ಯಾಬ್ ಡ್ರೈವರ್ಗಳಿಗೆ ಉಪಯೋಗ ಆಗುತ್ತೆ ಸರ್ ಇವಾಗ, ಯಾಕೆಂದರೆ ಇದು ಕರ್ನಾಟಕದ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ, ಈಗ ಯಾರೋ ಔಟರ್ಸ್ ಇವಾಗ ಈಗ ಬಾಂಬೆಯವರು ಅಥವಾ ಡೆಲ್ಲಿಯವ್ರು ಬಂದು ಮಾಡ್ತಾ ಹೋಗ್ತಾರೆ, ಆ 30% ಅವ್ರಿಗೆ ಹೋಗುತ್ತೆ. ಈಗ ಇಲ್ಲೇನಾಗುತ್ತೆ, 12% ಬರೋದ್ರಿಂದ ಏನಾಗುತ್ತೆ ಯೂಸರ್ಸ್ಗಳಿಗೆ, ಯೂಸರ್ ಕಡೆಯಿಂದ ಕ್ಯಾಬ್ ಡ್ರೈವರ್ಗಳಿಗೆ ಒಂದು ಬೆನಿಫಿಟ್ ಆದಂಗೆ ಆಗುತ್ತೆ. ಅವ್ರಿಗೇನಿಲ್ಲ ಸರ್, ಅವರಿಗೆ ಅವ್ರಿಗೆ ಅಂದರೆ ನಮ್ಮ ಕ್ಯಾಬ್ ಡ್ರೈವರ್ಗಳಿಗೆ ಉಪಯೋಗ ಆಗಲಿ ಅಂತೇಳಿ ಅಂತೇಳಿ. ಹೌದು, ಹಾಂ, ನಮ್ಮದು ಸರ್ ಅಂದರೆ ಅದನ್ನ ಹೇಳ್ತಿರೋದು ನಾನು. ಆ 200 ರೂಪಾಯಿ ಏನಾಗುತ್ತೆ ಅಂದರೆ, ಕ್ಯಾಬ್ ಡ್ರೈವರ್ಗಳಿಗೆ ಈಗ ಸರ್ಕಾರ ಕ್ಯಾಬ್ ಡ್ರೈವರ್ಗಳಿಗೆ ಏನು ಸಪೋರ್ಟ್ ಮಾಡ್ತಾಯಿಲ್ಲ ಇವಾಗ, ನಾವು ಕರ್ನಾಟಕದ ನಾಗರಿಕರಾಗಿ ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ಹೆಲ್ಪ್ ಮಾಡ್ತಿರೋವಂಥದ್ದು. ಈಗ ಅವರಿಗೆ 100-30 ರೂಪಾಯಿ ಹೋಗ್ತಾ ಇತ್ತು, ಈಗ 100-12 ರೂಪಾಯಿ ಹೋಗುತ್ತೆ ಅಷ್ಟೇ. ಅದು ಅಡ್ವಾಂಟೇಜ್ ನಮ್ಮ ನಾಗರಿಕರಿಂದ ಅಷ್ಟೇ, ಒಬ್ಬ ಡೈರೆಕ್ಟಾಗಿ ನಾಗರಿಕರಿಗೆ ಏನು ಹೋಗಲ್ಲ ಸರ್ ಅದು. ಇದೆ ಸರ್ ಅದನ್ನು ಹೇಳ್ತಿಲ್ವ, ಇವಾಗ ನಾವು ಹೇಳ್ದಂಗೆ ಇವಾಗ ನಾವು PF ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಪೂರ್ತಿಯ, ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಪೂರ್ತಿಯ, ಅದೆಲ್ಲ ಯಾಕೆಂದರೆ ಇಲ್ಲಿವರೆಗೆ ಬಂದಿರುವಂತಹ ಏನು ಕ್ಯಾಬ್ಗಳಿದೆ ಅಂದರೆ ಕಂಪ್ನಿಗಳಿದೆ, ಯಾರೂ ಈ ಥರದ ಇನ್ಶೂರೆನ್ಸ್ಗಳನ್ನ ಕೊಟ್ಟಿಲ್ಲ ಪೂರ್ತಿಯ. ಈಗ ನಾವೇನೇನು ಪ್ಲಾನ್ ಮಾಡ್ತೀವಿ ಅಂದರೆ, ಹೆಲ್ತ್ ಇನ್ಶೂರೆನ್ಸ್ ಜೊತೆಗೆ PF ಅವ್ರಿಗೆ ಲಾಂಗ್ ಟರ್ಮ್, ಸಿ ಫಾರ್ ಎಕ್ಸಾಂಪಲ್ 60 ವರ್ಷ ಆದಮೇಲೆ ಅವರಿಗೆ ಅವ್ರ ಫ್ಯಾಮಿಲಿಗೂ ಸಹ ಏನು ಬರುತ್ತೆ, ಪೆನ್ಷನ್ ಬರ್ತಾ ಹೋಗ್ತದೆ PF ಇದ್ದರೆ. ಆ ಒಂದು ಅಡ್ವಾಂಟೇಜನ್ನು ನಮ್ಮ ಕಂಪ್ನಿನ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಸರ್. ಸರ್ ಇನ್ವೆಸ್ಟ್ಮೆಂಟು ನಮ್ಮದೊಂದು ಒಂದು ಟೀಮ್ ಇದೆ ಸರ್, ಒಂದು 5-6 ಜನ ಟೀಮ್ ಇದೆ, ನಾವು ಆ ಟೀಮಿನ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಸರ್ ನಾವೆಲ್ಲ. ಅದರಲ್ಲಿ ಕೆಲವರು MNC ಕಂಪ್ನಿಯವರು ಇದ್ದಾರೆ, ಅವರೆಲ್ಲ ಅದಕ್ಕೆ ಶೇರ್ ಹಾಕಿದ್ದಾರೆ ಇವಾಗ. ಆ ಶೇರ್ ಕಂಪ್ನಿ ಮೇಲೆ ನಾವು ರನ್ ಮಾಡ್ತಿದ್ದೀವಿ ಸರ್. ಏನು ಸರ್? ಹೌದು ಸರ್, ಈಗ ನಾನು ಹೇಳ್ತಿಲ್ಲ, ಈಗ ನಾವು ಇವಾಗ ಡೆವಲಪ್ಮೆಂಟ್ ಅಂದರೆ, ಇವಾಗ ಇನಿಷಿಯಲಿ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಫಸ್ಟ್ ಪ್ಲಾನ್ ಮಾಡ್ತಾ ಇರೋವಂಥದ್ದು, ನಂತರ ನಾವು ಇದನ್ನು ಕರ್ನಾಟಕ ವೈಡ್ ಹೋಗಿ ನಂತರ ಪ್ಯಾನ್ ಇಂಡಿಯಾ ಹೋಗಬೇಕು ಅಂತ ಹೇಳಿ. ಹಾಗಾಗಿ ಅಂದರೆ ನಮ್ಮದೇನು ಉದ್ದೇಶ ಅಂದರೆ, ಈಗ ನೀವೇನು ನಮಗೆ ಹೇಳಿದ್ರಲ್ಲ 12% ಅಂತೇಳಿ, ಈ 12% ನಮ್ಮ ಕ್ಯಾಬ್ ಡ್ರೈವರ್ಗಳಿಗೆ ಲಾಂಗ್ ಟರ್ಮ್ ಇರುತ್ತೆ ಸರ್. ಅವನು ಗಂಗಾಧರ ಇವನು ಯಾರೋ ನಮ್ಮ ಧನಂಜಯ ಹೇಳ್ದಂಗೆ ಈ ವರ್ಷ 12% ಮಾಡಿ ನಮ್ಮ ಕ್ಲಿಕ್ ಆದಮೇಲೆ 20% ಮಾಡೋದು ಆ ಥರ ಬರೋದಿಲ್ಲ ಸರ್. ನಾವು ನಡೆಸೋವರೆಗೂ ಎಲ್ಲಿವರೆಗೂ ನಮ್ಮ ಕಂಪ್ನಿ ನಾವು ಉಳ್ಕೊಳ್ತೀವಿ ಅಲ್ಲಿವರೆಗೂ 12% ಕೊಡಬೇಕು ಅನ್ನೋದು ನಮ್ಮ ಒಂದು ಆಶಯ ಸರ್.